friends, welcome to Uma Vlogs. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನ್ಯಾಚುರಲ್ ಆಗಿನೇ ಮನೆಯಲ್ಲಿ ಬಳಸುವಂತ ಐಟಮ್ಸ್ ನ ಉಪಯೋಗಿಸ್ಕೊಂಡ್ಬಿಟ್ಟು ನಮ್ಮ ಹೇರ್ಸ್ ನಾವು ಯಾವ ತರ ಕಲರ್ ಮಾಡ್ಕೊಳ್ಬಹುದು ನ್ಯಾಚುರಲ್ ಆಗಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗೆ ನಾನು ಕೆಲವೊಂದು ನಾವು ಕಾಮನ್ ಆಗಿ ಮಿಸ್ಟೇಕ್ ನ ಏನ್ ಮಾಡ್ತೀನಿ ನೋಡಿ ಅದ್ರ ಬಗ್ಗೆನೂ ಹೇಳ್ತೀನಿ. ಹಾಗೆ ಆಗಾಗ ಒಂದೆರಡು ಟಿಪ್ಸ್ ನಗಳು ಕೂಡ ನಾನು ಹೇಳ್ತೀನಿ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ಇದನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ. ಹಾಗೆ ನಾನು ಇವಾಗ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ. ನೀವು ಫಾಲೋ ಮಾಡ್ಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ನೀವು ನನ್ನ ಫಾಲೋ ಮಾಡಿದ್ರೆ ನನ್ನ ಅಪ್ಡೇಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಈಗ ಬಿಳಿ ಕೂದಲಿನ ಸಮಸ್ಯೆ ಎಲ್ರಿಗೂ ಇದೆ, ಚಿಕ್ಕ ಮಕ್ಕಳಿಂದಾನೆ ಈ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಒಂದ್ಸತಿ ನಮ್ಗೆ ಬಿಳಿ ಕೂದಲು ಬರಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾವು ಫಸ್ಟ್ ಡೈನ ಮೊರೆ ಹೋಗ್ಬಿಡ್ತೀವಿ, ತಗೊಂಡ್ಬಂದು ಕಲರ್ ಮಾಡ್ಕೊಂಡ್ಬಿಡೋಣ ಬ್ಲ್ಯಾಕ್ ಆಗಿ ಕಾಣುತ್ತೆ ಅಂತ ಹೇಳಿ. ಅದನ್ನ ಜಾಸ್ತಿ ಯೂಸ್ ಮಾಡ್ಬೇಡಿ ಸ್ನೇಹಿತರೆ. ಡೈನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಕೂದಲು ಒಂಥರ ಡ್ರೈ ಆಗುತ್ತೆ ಫಸ್ಟು, ಅದಾದ್ಮೇಲೆ ಕೂದಲು ಉದುರೋ ಅಂತ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗೆ ಡೈನ ಯೂಸ್ ಮಾಡೋದ್ರಿಂದ ನಮ್ಮ ಕಣ್ಣಿಗೆ ಕೂಡ ಒಳ್ಳೇದಲ್ಲ, ಹಾಗೆ ಸ್ಕಿನ್ ಮೇಲೆ ಕೂಡ ಪ್ಯಾಚಸ್ ಎಲ್ಲ ಬರುವಂತ ಪ್ರಾಬ್ಲಮ್ ಸಂಭವ ಜಾಸ್ತಿ ಇರುತ್ತೆ. ಸೊ ಆದಷ್ಟು ನಾವು ಡೈನ ಯೂಸ್ ಮಾಡೋದು ಬೇಡ, ನ್ಯಾಚುರಲ್ ಆಗಿನೇ ಮಾಡ್ಕೊಳ್ಳೋಣ. ಸೊ ನಾನಿವತ್ತು ಮೆಹಂದಿ ಉಪಯೋಗಿಸ್ಬಿಟ್ಟು ಹೇರ್ ಪ್ಯಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಕಲರಿಂಗ್ಗೆ ಮೆಹಂದಿನ ನಾವು ಎರಡ್ ತರಾನು ಯೂಸ್ ಮಾಡ್ಬೋದು, ಒಂದು ಹೇರ್ ಕಲರಿಂಗ್ ಪರ್ಪಸ್ ಆಗಿನೂ ಯೂಸ್ ಮಾಡ್ಬೋದು, ಹಾಗೆ ಸುಮ್ಮನೆ ಹೇರ್ ಪ್ಯಾಕ್ ಕಂಡೀಷನರಿಂಗ್ ಬರ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಇವತ್ತು ಕಲರಿಂಗ್ ಬರೋದಕ್ಕೆ ಯಾವ ತರ ಪ್ಯಾಕ್ ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಹೋಗಿ ನೋಡ್ಕೊಂಡ್ ಬನ್ನಿ. ನಾನು ಇವಾಗ ಟೀ ಡಿಕಾಕ್ಷನ್ ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೊ ಟೀ ಪಾತ್ರನ ಇಟ್ಕೊಂಡು ಒಂದು ದೊಡ್ಡ ಗ್ಲಾಸ್ ನ ಅಷ್ಟು ನೀರ್ನ ತಗೊಂಡಿದ್ದೀನಿ. ಅದಾದ್ಮೇಲೆ ನಾನು ನಂದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಆ ಸ್ಪೂನ್ ಇಂದ 3 ಟೇಬಲ್ ಸ್ಪೂನ್ ಟೀ ಪೌಡರ್ ನ ಹಾಕ್ತಾ ಇದ್ದೀನಿ. ಇದು ನಿಮ್ಮ ಮನೇಲಿ ಯಾಕೆ ಬಳಸ್ತಿರೋ ಅದನ್ನ ಹಾಕ್ಬೋದು. ಆಮೇಲೆ ನಾನು 4 ಲವಂಗವನ್ನ ಅದರಲ್ಲಿ ಹಾಕಿ ಚೆನ್ನಾಗಿ ಮರಳಿಸ್ಕೊಂಡು ಟೀ ಡಿಕಾಕ್ಷನ್ ನ ರೆಡಿ ಮಾಡ್ಕೊಂಡಿದ್ದೀನಿ. ಲವಂಗ ಹಾಕೋದ್ರಿಂದ ಮೆಹಂದಿ ಹಚ್ಕೊಂಡಾಗ ಸ್ವಲ್ಪ ತಂಪಾಗುತ್ತೆ, ಅದನ್ನ ತಡೆಗಟ್ಟಬಹುದು ಲವಂಗನ ಯೂಸ್ ಮಾಡೋದ್ರಿಂದ. ಇವಾಗ ನಾನು ಮೆಹಂದಿ ಪ್ಯಾಕ್ ನ ಯಾವ್ತರ ರೆಡಿ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ಆಗಿ ನಾನು ತಗೊಂಡಿರೋದು ಕಬ್ಬಿಣದ ಹಂಚು, ಅದಾದ್ಮೇಲೆ ನಾನು ನೂಪುರ್ ಮೆಹಂದಿ ಪೌಡರ್ ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಅಂಗಡಿಗಳಲ್ಲೆಲ್ಲ ಯಾವ್ದು ಸಿಗುತ್ತೋ ಅದನ್ನೇ ತಗೊಳ್ಬಹುದು. ಆದ್ರೆ ನಾನು ನೂಪುರ್ನ ಯಾಕೆ ತಗೊಳ್ತಾ ಇದ್ದೀನಿ ಅಂತಂದ್ರೆ ಇದರಲ್ಲಿ ಆಗ್ಲೇ ಎಲ್ಲವೂ ಇದೆ, ಆಮ್ಲಾ ಪೌಡರ್, ಶೀಕಾಯಿ, ಆಮೇಲೆ ನೀಮು, ಮೆಂತ್ಯ ಎಲ್ಲ ಇದರಲ್ಲಿ ಆಲ್ರೆಡಿ ಎಲ್ಲ ಇರೋದ್ರಿಂದ ನಾನು ಇದನ್ನ ತಗೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ್ದು ಸಿಗುತ್ತೋ ನೋಡಿ ನಿಮ್ಮ ಹತ್ರದಲ್ಲಿ ಅದನ್ನ ತಗೊಂಡು ನೀವು ಅದಕ್ಕೆ ಆಮ್ಲಾ ಪೌಡರ್ ಮತ್ತೆ ಶೀಕಾಯಿ ಪೌಡರ್ನ ಹಾಕೊಳ್ಳಿ. ಅದಾದ್ಮೇಲೆ ನಾನು 1 ನಿಂಬೆಹಣ್ಣ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದು ಕಾಫಿ ಪೌಡರು, ಫಿಲ್ಟರ್ ಕಾಫಿಗೆ ಯಾವ್ದು ಒಂದು ಡಿಕಾಕ್ಷನ್ ಅಂತ ಹಾಕ್ತೀವಿ ನೋಡಿ, ಆ ಒಂದು ಕಾಫಿ ಪೌಡರು, ಇದು ಇನ್ಸ್ಟೆಂಟ್ ಕಾಫಿ ಪೌಡರ್ ಅಲ್ಲ. ಇದು ನಾನು ಮೊದಲೇ ಮಾಡ್ಕೊಂಡಿರುವಂತ ಡಿಕಾಕ್ಷನ್. ನಾನು 1 ಲೋಟ ನೀರಿಟ್ಟಿದ್ದೆ, ಅದು 1/2 ಲೋಟ ಆಗೋವರೆಗೂ ನಾನು ಆ ಡಿಕಾಕ್ಷನ್ ನ ಕುದಿಸ್ಕೊಂಡಿದ್ದೀನಿ. ಆಮೇಲೆ 1/2 ಕಪ್ ಮೊಸರನ್ನ ತಗೊಂಡಿದ್ದೀನಿ. ಹುಳಿಯಾಗಿರುವಂತ ಮೊಸರು ಇದ್ರೂ ಓಕೆ, ಚೆನ್ನಾಗಿ ಆಗುತ್ತೆ ಪ್ಯಾಕು. ಅದಿಷ್ಟು ತಗೊಂಡು ಆಮೇಲೆ 1 ಗ್ಲಾಸ್ ಅಲ್ಲಿ ನೀರ್ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಕಲ್ಸೋದಕ್ಕೆ. ಈ ಒಂದು ಹಂತದಲ್ಲಿ ನಿಮ್ಗೆ ಏನಾದ್ರೂ ಬರ್ಗಂಡಿ ಕಲರ್ ಅಂತಂದ್ರೆ ಬೀಟ್ರೂಟ್ ಕಲರ್ ಅಂತ ಏನಾದ್ರು ಬೇಕು ಅಂತ ಇತ್ತಂತಂದ್ರೆ, ಒಂಥರ ಬರ್ಗಂಡಿ ಕಲರ್, ರೆಡ್ ಕಲರ್ ಆಗುವಂತ ಕಲರ್ ನಿಮ್ಗೆ ಬೇಕಿತ್ತು ಅಂತಂತಂದ್ರೆ ನೀವು ಇದರಲ್ಲಿ ಬೀಟ್ರೂಟ್ ರಸ ಕೂಡ ಹಾಕೊಳ್ಬಹುದು. ನಾನು ಇನ್ನೊಮ್ಮೆ ಅದನ್ನ ತೋರಿಸ್ತೀನಿ ಯಾವಾಗನ, ಬಟ್ ನನ್ಗೇನು ಆ ಬರ್ಗಂಡಿ ಕಲರ್ ಬೇಡ, ಇದೇ ತುಂಬಾ ಸಾಕಷ್ಟು ಚೆನ್ನಾಗಿರೋ ಕಲರ್ ಬರುತ್ತೆ. ಸೊ ನಾನು ಇದನ್ನೇ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಅಲ್ಲಿ ಇಟ್ಕೊಂಡಿರುವಂತ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ಹಾಕಿ ಕಲಿಸ್ತಾ ಇದ್ದೀನಿ. ತುಂಬಾ ಕೆಮಿಕಲ್ ಇರುವಂತ ಡೈಸ್ ನೆಲ್ಲ ಯೂಸ್ ಮಾಡೋ ಬದಲು ನಾವು ಮನೆಯಲ್ಲಿನೇ ನ್ಯಾಚುರಲ್ ಆಗಿನೇ ಕಲರ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು. ಸೊ ನಮ್ಗೆ ಎಷ್ಟು ನೀರ್ ಬೇಕಾಗುತ್ತೆ ನೋಡಿ, ಅದಿಷ್ಟಕ್ಕೆ ನಾನು ನೀರ್ ಹಾಕಿ ಕಲ್ಸ್ಕೊಳ್ತಾ ಇದ್ದೀನಿ. ಎಲ್ಲ ಆಗಿ ಕಲ್ಸ್ಕೊಂಡಿದ್ದೀನಿ. ಈಗ ನನ್ನ ಒಂದು ಹೇರ್ ಪ್ಯಾಕ್ ರೆಡಿ ಆಗಿದೆ. ಯಾವ ತರ ಪ್ಯಾಕ್ ರೆಡಿ ಮಾಡಿದೆ ಅಂತ ನೋಡ್ಕೊಂಡ್ರಲ್ಲ, ನಾನು ಇವಾಗ ಹೇಳ್ತೀನಿ ಯಾವ ಒಂದೊಂದು ಐಟಮ್ಸ್ ಎದಕ್ಕೆ ಯೂಸ್ ಮಾಡಿದೆ ಅಂತ ಹೇಳಿ. ಫಸ್ಟ್ ಆಗಿ ನಾನು ಕಬ್ಬಿಣದ ಹಂಚನ್ನ ಪ್ರಿಫರ್ ಮಾಡಿದೆ. ತುಂಬಾ ಜನ ಪ್ಲಾಸ್ಟಿಕ್ ಹಾಗೆ ಗ್ಲಾಸ್ ಬೌಲ್ ಅಲ್ಲಿ ಕೂಡ ಕಲ್ಸಿಟ್ಟಿರ್ತೀರ, ಪಿಂಗಾಣಿಯಲ್ಲಿ ಕೂಡ ಕಲ್ಸಿಡ್ತಾ ಇರ್ತೀರ. ಆದಷ್ಟು ನಿಮ್ ಮನೇಲಿ ರೊಟ್ಟಿ ಮಾಡೋದಕ್ಕೆಲ್ಲ ಇದ್ದೇ ಇರುತ್ತೆ, ಕಬ್ಬಿಣದ ಹಂಚನೆ ಬಳಸಿ. ಯಾಕೆ ಅಂತಂದ್ರೆ ಅದರಲ್ಲಿ ಇರುವಂತ ಪ್ರಾಪರ್ಟೀಸ್ ನಮ್ಮ ಕೂದಲಿಗೆ ಕಲರ್ ಕೊಡೋದಕ್ಕೆ ಯೂಸ್ ಆಗುತ್ತೆ, ಅದಕ್ಕೆ ನಾನು ಕಬ್ಬಿಣದ ಹಂಚನೆ ಪ್ರಿಫರ್ ಮಾಡ್ತೀನಿ.
ಅದರಲ್ಲಿ ನಾವು ಒಂದು ಓವರ್ ನೈಟ್ ನ ನೆನೆಸಿಟ್ಟಾಗ ಅದರಲ್ಲಿರುವಂತ ಆಕ್ಸಿಡೇಷನ್ ಪ್ರಾಪರ್ಟೀಸ್ ಎಲ್ಲವೂ ಅದರಲ್ಲಿ ರಿಲೀಸ್ ಆಗುತ್ತೆ. ಸೊ ಅದು ಜಾಸ್ತಿ ಕಬ್ಬಿಣದ ಹಂಚನೆ ಪ್ರಿಫರ್ ಮಾಡಿ. ನೆಕ್ಸ್ಟ್ ನಾನು ನೂಪುರ್ ಮೆಹಂದಿನ ತಗೊಂಡಿದ್ದೆ. ನಾನು ಫಸ್ಟ್ ಬಳ್ಳಾರಿಯಲ್ಲಿ ಇರ್ಬೇಕಾದ್ರೆ ನಾನು ಕಾಲೋಜಿ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಮೆಹಂದಿ, ಅದನ್ನ ತಗೊಂಡ್ ಬಂದು ಮತ್ತೆ ಅದಕ್ಕೆ ಆಮ್ಲ ಪೌಡರು ಶೇಕಾಯಿ ಪೌಡರು ಎಲ್ಲ ಹಾಕ್ಬಿಟ್ಟು ಪ್ಯಾಕ್ ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಆದ್ರೆ ಇವಾಗ ಇಲ್ಲಿ ಎಲ್ಲವೂ ತರಕ್ಕೆ ಆಗಲ್ಲ, ಸೊ ಡೈರೆಕ್ಟ್ ಆಗಿನೇ ನೂಪುರಲ್ಲಿ ಇವಾಗ ಎಲ್ಲಾನು ಇದೆ, ಆಮ್ಲ ಪೌಡರು ಎಲ್ಲಾನು ಅದ್ರಲ್ಲಿನೇ ಬರ್ತಾ ಇದೆ, ಶೇಕಾಯಿ ಎಲ್ಲಾನು ಇದೆ. ಸೊ ಡೈರೆಕ್ಟ್ ಆಗಿ ನಾನು ಅದನ್ನೇ ಹಾಕೊಳ್ತಾ ಇದ್ದೀನಿ. ನಿಮ್ ಹತ್ರ ಅದೇನಾದ್ರೂ ಇಲ್ಲ, ನೀವು ಜಸ್ಟ್ ಮೆಹಂದಿನೇ ಇದೆ ಅಂತಂದ್ರೆ ನೀವು ಅದರಲ್ಲಿ ಆಮ್ಲ ಪೌಡರ್ ನ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಯೂಸ್ ಮಾಡಿರೋದು ಟೀ ಡಿಕಾಕ್ಷನ್ ಮತ್ತೆ ಲವಂಗ, ಅವ ಎರಡನ್ನ ಹಾಕಿ ಕುದಿಸಿದಾಗ ನಮ್ಗೆ ಒಂದು ಒಳ್ಳೆ ಕಲರ್ ಬರುತ್ತೆ. ಸೊ ಅದಕ್ಕೆ ನಾನು ಅದಿಷ್ಟನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ನಾನು ತಗೊಂಡಿರೋದು ಮೊಸರು. ನಿಮ್ಗೆಲ್ಲ ಗೊತ್ತು ಮೊಸರು ಡೈರೆಕ್ಟ್ ಆಗಿ ಹಚ್ಕೊಂಡ್ರೆ ಕೂದಲಿಗೆ ತುಂಬಾ ಒಳ್ಳೇದು, ಅದರಿಂದ ಸ್ಮೂತ್ ಆಗುತ್ತೆ ಕೂದಲು, ಸಿಲ್ಕಿ ಆಗಿರುತ್ತೆ, ಹಾಗೆ ಅದು ಕಂಡೀಷನರ್ ಆಗಿ ಕೂಡ ಆಕ್ಟ್ ಮಾಡುತ್ತೆ. ಸೊ ಅದಕ್ಕೆ ನಾನು ಈ ಒಂದು ಪ್ಯಾಕ್ ಅಲ್ಲಿ ಮೊಸರು ಕೂಡ ಹಾಕಿ ಕಲ್ಸ್ಕೊಳ್ತಾ ಇದ್ದೀನಿ ಕೂದಿಗೆ ಕಂಡೀಷನರ್ ಆಗ್ಲಿ ಅಂತ ಹೇಳಿ. ಹಾಗೆ ನಿಂಬೆಹಣ್ಣ ಹಾಕಿದ್ದೀನಿ. ನಿಂಬೆಹಣ್ಣ ಏನಾಗುತ್ತೆ ಅಂತಂದ್ರೆ ನಮ್ಮ ಕೂದಲಲ್ಲಿ ಏನಾದ್ರು ಅಂದ್ರೆ ನಮ್ಮ ತಲೆಯಲ್ಲಿ ಏನಾದ್ರು ಡ್ಯಾಂಡ್ರಫ್ ಸಮಸ್ಯೆ ಇತ್ತು, ಹಾಗೆ ಇಚ್ಚಿನೆಸ್ ಇತ್ತು ಅಂತಂದ್ರೆ ಈ ಒಂದು ಲೆಮನ್ ಯೂಸ್ ಮಾಡಿ ನಾವು ತಡೆಗಟ್ಬಹುದು. ಇದರಲ್ಲಿ ತುಂಬಾ ಜನ ತಪ್ಪ ಏನ್ ಮಾಡ್ತಾರೆ ಅಂತಂದ್ರೆ ಡೈರೆಕ್ಟ್ ಆಗಿ ನಿಂಬೆಹಣ್ಣ ತಗೊಂಡು ತಲೆಯಲ್ಲಿ ತಿಕ್ಕೊಳ್ತಾರೆ, ಆತರ ತಿಕ್ಕೊಳ್ಬೇಡಿ. ಆತರ ತಿಕ್ಕೊಳ್ಳೋದ್ರಿಂದನು ಬಿಳಿ ಕೂದಲು ಸಮಸ್ಯೆ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದ್ರೆ ಅದರಲ್ಲಿ ಸಿಟ್ರಿಕ್ ಆಸಿಡ್, ಲೆಮನ್ ಅಂದ್ರೆ ಸಿಟ್ರಿಕ್ ಆಸಿಡ್, ಡೈರೆಕ್ಟ್ ಆಗಿ ನಾವು ಸಿಟ್ರಿಕ್ ಆಸಿಡ್ ನ ನಮ್ಮ ಕೂದಲಿಗೆ ಯೂಸ್ ಮಾಡಿದಾಗ ಬಿಳಿ ಕೂದಲಾಗಿ ಬದಲಾಗುತ್ತೆ. ಸೊ ಅದಕ್ಕೆ ನಾವು ಯಾವ್ದಾರ ಒಂದು ಹೇರ್ ಪ್ಯಾಕ್ ಅಲ್ಲಿ ನಿಂಬೆಹಣ್ಣ ಹಿಂಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಸೊ ನಾನು ಇದಿಷ್ಟು ಹಾಕ್ಬಿಟ್ಟು ನನ್ನ ಒಂದು ಹೇರ್ ಪ್ಯಾಕ್ ನ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ತೋರಿಸಿದಂಗೆ ಪ್ಯಾಕ್ ಎಲ್ಲ ನೀವು ರೆಡಿ ಮಾಡ್ಕೊಂಡು ಅದನ್ನ ಓವರ್ ನೈಟ್ ನೀವು ಅದರಲ್ಲಿನೇ ಬಿಡಿ. ಓವರ್ ನೈಟ್ ಅಂತಂದ್ರೆ ನಾವು ನಾಳೆ ಬೆಳಗ್ಗೆ ಹಚ್ಕೊಳ್ಬೇಕು ಅಂತ ಇದ್ದಾಗ ಇವತ್ತು ರಾತ್ರಿನೇ ಅದನ್ನ ಕಲಸಿ ಇಟ್ಟು ಒಂದ್ ದಿವಸ ಅದರಲ್ಲಿನೇ ಬಿಟ್ಟು ಮರುದಿವಸ ಹಚ್ಕೊಂಡ್ರೆ ಒಂದು ಒಳ್ಳೆ ಕಲರ್ ಸಿಗುತ್ತೆ ನಮ್ಗೆ. ನಾನು ಇದಿಷ್ಟು ಪ್ಯಾಕ್ ಬಗ್ಗೆ ಎಲ್ಲ ಹೇಳಿದೆ, ನಿಮ್ಗೆ ಅದನ್ನ ಯಾವ ತರ ಅಪ್ಲೈ ಮಾಡಿದೀನಿ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ಮೆಹಂದಿ ಪ್ಯಾಕ್ ಎಷ್ಟು ಇಂಪಾರ್ಟೆಂಟು ಅದರ ತರಾನೇ ಮೆಹಂದಿ ಹಚ್ಕೊಳ್ಳೋದು ಕೂಡ ಅಷ್ಟೇನೆ ಇಂಪಾರ್ಟೆಂಟು. ನಾನು ಯಾವ ಥರ ಹಚ್ಕೊಳ್ತೀನಿ ಅನ್ನೋದನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕೆ ಅಂತಂದ್ರೆ ಕೆಲವೊಮ್ಮೆ ಹಚ್ಕೊಂಡಿರೋದಿಲ್ಲ ನಾವು ಕರೆಕ್ಟ್ ಆಗಿ, ಯಾವಾಗ ಅಲ್ಲಲ್ಲಲ್ಲಿ ಬಿಳಿ ಕೂದಲು ಕಾಣ್ತಾ ಇರತ್ತೆ. ಸೊ ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ಳಿ ಇದನ್ನ. ಫಸ್ಟ್ ನಾನು ಎಲ್ಲ ಕೂದಲು ಸಿಕ್ಕೆಲ್ಲ ಬಿಡಿಸ್ಕೊಂಡು ಈಗ ನಡುಮಧ್ಯೆ ಬೈಕ್ಲು ಮಾಡಿಕೊಂಡು ಮೂರು ಪಾರ್ಟಿಷನ್ ಆಗಿ ಕೂದಲನ್ನ ಡಿವೈಡ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಹಿಂದೆ ಇರುವಂತ ಸ್ವಲ್ಪ ಕೂದಲು ಅಂದ್ರೆ ನಮ್ಮ ಮಧ್ಯದ ಪಾರ್ಟ್ ಏನಿದೆ ನೋಡಿ ಕೂದಲು, ಅದು ತಗೊಂಡು ಅದಕ್ಕೆ ಫುಲ್ ಆಗಿ ಹಚ್ತಾ ಇದ್ದೀನಿ. ನಾನು ಒಳಗಿನ ಕೂದಲುಗೂ ಹಾಗೆ ಸುತ್ತಮುತ್ತ ಇರುವಂತ ಎಲ್ಲ ಪಾರ್ಟಿಗೂ ನಾನು ಹಚ್ಕೊಳ್ತಾ ಇದ್ದೀನಿ. ಮೇಲೆಯಿಂದ ಕೆಳಗಡೆವರೆಗೂ ನಾನು ಹಚ್ತಾ ಇದ್ದೀನಿ. ಸೊ ನಾನು ಇವತ್ತು ಈ ಒಂದು ಏನ್ ತಲೆಗೆ ಹಚ್ಕೊಳ್ತಾ ಇದ್ದೀನಿ ನೋಡಿ, ಅದಕ್ಕೆ ಯಾವ್ದೇ ರೀತಿಯಾದಂತ ಕ್ಲಿಪ್ ಕೂಡ ಬೇಕಾಗಿಲ್ಲ ನೀವು ಇಟ್ಕೊಳ್ಳೋದಕ್ಕೆ ಸಪೋರ್ಟಿಗೆ. ಅದೆಲ್ಲ ಇಟ್ಕೊಂಡು ಚೆನ್ನಾಗಿ ಸುತ್ಕೊಳ್ಳಿ, ಒಂದು ತುರುಬು ತರ ಕಟ್ಕೊಳ್ಬೇಕು ನೀವು ನೋಡಿ ನಾನು ಯಾವ ತರ ಹಚ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ನೆಕ್ಸ್ಟ್ ಆಮೇಲೆ ಅದ್ರ ಕೆಳಗಿನ ಕೂದಲನ್ನ ತಗೊಳ್ತಾ ಇದ್ದೀನಿ. ಫಸ್ಟ್ ನಾವು ಹಿಂದೆ ಇರೋದೆಲ್ಲ ಹಚ್ಕೊಂಡ್ ಬಿಡೋಣ, ಆಮೇಲೆ ಸೈಡ್ಗೆ ಇರೋ ಕೂದಲಿಗೆ ಬರೋಣ. ಈ ತರ ಮಾಡೋದ್ರಿಂದ ನಿಮ್ಗೆ ಒಳಗಡೆ ಏನಾದ್ರು ಬಿಳಿ ಕೂದಲು ಇತ್ತು ಅಂತಂದ್ರೆ ಅದು ಕೂಡ ಕಲರ್ ಆಗುತ್ತೆ. ಚೆನ್ನಾಗಿ ಬಿಗಿದು ಟೈಟ್ ಆಗಿ ಕಟ್ಕೊಳ್ಳಿ. ಮೆಹಂದಿ ಗಟ್ಟಿಯಾಗಿನೇ ಇರ್ಲಿ, ಇಲ್ಲ ಅಂತಂದ್ರೆ ಸ್ವಲ್ಪ ಸೋರುತ್ತೆ. ಆಮೇಲೆ ಅದಕ್ಕೆ ನಾನು ಗಟ್ಟಿಯಾಗಿನೇ ಕಲ್ಸ್ಕೊಂಡಿದ್ದೀನಿ. ಇದಾದ್ಮೇಲೆ ನಾನು ಮುಂದಿನ ಪಾರ್ಟ್ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪನೆ ಹಚ್ಕೊಂಡು ಬಂದಿದ್ದೀನಿ. ಈಗ ತೀರ ಮುಂದೆ ಇರುವಂತ ಕೂದಲನ್ನ ತಗೊಂಡು ನಾನು ಜಿಗ್ಜಾಕ್ ಶೇಪ್ ಅಲ್ಲಿ ಸುತ್ತರಿತಾ ಇದ್ದೀನಿ ಕೂದಲನ್ನ. ಈಗೆಲ್ಲ ಹಚ್ಕೊಂಡ್ಮೇಲೆ ಮುಂದೆ ಚೆನ್ನಾಗಿ ಕವರ್ ಮಾಡ್ಕೊಳ್ಳಿ. ಏನಂತಂದ್ರೆ ನಮ್ಗೆ ಬಿಳಿ ಕೂದಲು ಹಿಂದೆಲ್ಲ ಇರೋದಿಲ್ಲ, ಕೆಲವೊಮ್ಮೆ ಮುಂದೆನೆ ತುಂಬಾ ಕಾಣುತ್ತೆ. ಸೊ ಮುಂದೆ ಚೆನ್ನಾಗಿ ಹಚ್ಕೊಳ್ಳಿ. ಸೊ ಈಗ ನಾನು ಹಚ್ಕೊಂಡಿದ್ದಾಯ್ತು. ನನ್ ಕೈ ತೊಳ್ಕೊಂಡ್ಮೇಲೆ ನೋಡಿ ಮೆಹಂದಿ, ನಮ್ ಮೆಹಂದಿ ಕೈಗೆ ಕಲರ್ ಎಷ್ಟು ಬಂದಿದೆ ಅಂತ ಹೇಳಿ ನೋಡಿದ್ರಲ್ಲ ನಾನು ಯಾವ ತರ ಮೆಹಂದಿನ ಹಚ್ಕೊಂಡೆ ಅಂತ ಹೇಳಿ. ನೀವು ಕೂಡ ಅದೇ ರೀತಿಯಾಗಿ ಮೆಹಂದಿನ ಹಚ್ಕೊಂಡು ಎರಡ್ ತಾಸ್ ಬಿಟ್ಬಿಟ್ಟು ನೀವು ಹೇರ್ ವಾಶ್ ನ ಮಾಡ್ಕೊಳ್ಬಹುದು. ಹೇರ್ ವಾಶ್ ನ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಹೇರ್ ವಾಶ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಅದು ಮೆಹಂದಿ ಎಲ್ಲ ಉಳ್ಕೊಂಡಿರುತ್ತೆ ಮತ್ತೆ ಅದರಿಂದ ಡ್ಯಾಂಡ್ರಫ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ನೀವು ಚೆನ್ನಾಗಿ ತಲೆನ ತೊಳ್ಕೊಳ್ಬೇಕಾಗತ್ತೆ. ಹಾಗೆ ನೀವು ಇದಿಷ್ಟೆಲ್ಲ ಮಾಡಿದ್ರೆ ನೀವೊಂದು ಒಳ್ಳೆ ಕಲರ್ ನಿಮ್ಮ ಕೂದಲಿಗೆ ನೀವು ಪಡಿತೀರಾ.
ಇವಾಗ ಯಾರಾದ್ರೂ ಒಂದ್ ಎರಡು ಕೂದಲು ನೋಡಿದ್ರಿ ಅನ್ಕೊಳ್ಳಿ, ನಿಮ್ಮ ತಲೆಯಲ್ಲಿ ಬಿಳಿ ಕೂದಲು, ಅದನ್ನ ಫಸ್ಟ್ ಕಿತ್ತಕ್ಕೆ ಟ್ರೈ ಮಾಡ್ಬಿಡ್ತೀವಿ ನಾವು, ಕಿತ್ಕೊಂಡೇ ಬಿಡ್ತೀವಿ. ಆ ತರ ಕಿತ್ಕೊಳ್ಳೋದು ತಪ್ಪು. ಆ ತರ ಕಿತ್ಕೊಳ್ಳೋದ್ರಿಂದ ಇನ್ನ ಜಾಸ್ತಿ ಆಗೋ ಸಂಭವ ಜಾಸ್ತಿ ಇರುತ್ತೆ. ಸೊ ಅದನ್ನ ಕಿತ್ಕೊಳ್ಬೇಡಿ. ಹಾಗೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ಮೆಹಂದಿನ ಕಲ್ಸಿಟ್ಟು ಜಾಸ್ತಿ ಆಯ್ತು ಅಂತಂದ್ರೆ ಆ ಕಬ್ಬಣದ ಹಂಚಲಿನೇ ಬಿಟ್ಬಿಡ್ತಾರೆ. ಮತ್ತೆ ಮೂರ್ನಾಲ್ಕು ದಿನ ಆದ್ಮೇಲೆ ಹಚ್ಕೊಳ್ಳೋಣ ಅದೇ ಕಲರ್, ಮತ್ತೆ ಜಾಸ್ತಿ ಬ್ಲ್ಯಾಕ್ ಕಲರ್ ಬರುತ್ತೆ ಅದ್ರಲ್ಲಿ ಬಿಟ್ರೆ ಅಂತ ಎಲ್ಲ ಹೇಳಿ ಆತರ ಎಲ್ಲ ಅನ್ಕೊಂಡು. ಸೊ ಆತರ ಎಲ್ಲ ಅನ್ಕೊಂಡು ಮಾಡ್ತಾ ಇದ್ರೆ ಅದು ನಿಜವಾಗ್ಲೂ ತಪ್ಪು. ಏನು ಅಂತಂದ್ರೆ, ಓವರ್ ನೈಟ್ ಏನ್ ಬರುತ್ತೆ ನೋಡಿ ಕಲರ್, ಅದಷ್ಟೇ ಬರಕ್ಕೆ ಸಾಧ್ಯ. ಅದಾದ್ಮೇಲೆ ನಾವು ಎರಡ್ ಮೂರ್ ದಿವಸ ಆ ಕಬ್ಬಣದ ಹಂಚಲಿನೇ ಬಿಟ್ರೆ ಅದು ಫಂಗಸ್ ಆಗಿ ಟರ್ನ್ ಆಗುತ್ತೆ. ಸೊ ನೀವು ಏನು ಕಲ್ಸಿಟ್ಟು ನಾಳೆನೆ ಹಚ್ಕೊಂಡ್ ಬಿಡ್ಬೇಕು. ಮೆಹಂದಿನ ಆತರ ಸ್ಟೋರ್ ಮಾಡೋದೆಲ್ಲ ಆಗ್ಲಿ ಮಾಡಬಾರ್ದು. ಆಮೇಲೆ ಮೆಹಂದಿನ ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಗೆ ಹೆಚ್ಚು ಕಲರ್ ಬರ್ಬೇಕು ಅಂತ ಹೇಳಿ ಇವತ್ತು ರಾತ್ರಿ ಹಚ್ಕೊಂಡು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡ್ತಾರೆ. ಆತರ ಮಾಡೋದ್ರಿಂದ ಕಲರ್ಕಿನ ಹೆಚ್ಚಾಗಿ ನಿಮ್ಮ ಕೂದಲಿಗೆ ತುಂಬಾ ಹಾನಿಕರ. ಅಷ್ಟೊತ್ತು ಬಿಡಬೇಡಿ ಮೆಹಂದಿನ ಜಾಸ್ತಿ ಹೊತ್ತು ನಿಮ್ಮ ಕೂದಲಿಗೆ ಬಿಟ್ರೆ ಕೂಡ ಅದು ಏನಾಗುತ್ತೆ ಅಂತಂದ್ರೆ, ಅದು ಆರೋವರೆಗಷ್ಟೇ ಅದರಲ್ಲಿ ಮಾಯಿಶ್ಚರ್ ಏನಿರುತ್ತೆ ನೋಡಿ, ಅದು ಆರೋವರೆಗಷ್ಟೇ ನಿಮ್ಮ ಕೂದಲಿಗೆ ಕಲರ್ ಕೊಡೋಕೆ ಸಾಧ್ಯ. ಅದಾದ್ಮೇಲೆ ಅದು ನಿಮ್ಮ ತಲೆಯಲ್ಲಿ ಇರುವಂತ ಆಯಿಲ್, ನ್ಯಾಚುರಲ್ ಆಗಿ ಏನ್ ನಿಮ್ಮ ಕೂದಲಿಗೆ ಆಯಿಲ್ ಬರುತ್ತೆ ನೋಡಿ, ಅದನ್ನೆಲ್ಲ ತೆಗೆದು ಬಿಡುತ್ತೆ. ಮಾಯಿಶ್ಚರ್ ಕಂಟೆಂಟ್ ಎಲ್ಲ ತೆಗೆದು ನಿಮ್ಮ ಕೂದಲು ಡ್ರೈ ಫೀಸಿ ಆಗುವಂತ ಸಂಭವ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನೀವು ಎರಡ್ ತಾಸು ಅಷ್ಟೇ ಬಿಟ್ಟು ತಲೆನ ತೊಳ್ಕೊಂಡ್ ಬಿಡಿ. ಓವರ್ ನೈಟ್ ಬಿಟ್ರೆ ನಿಮ್ಮ ಕೂದಲು ಕಲರ್ ಚೇಂಜ್ ಏನ್ ಆಗೋದಿಲ್ಲ. ಹಾಗೆ ನೀವೇನಾದ್ರು ಫ್ರೀಕ್ವೆಂಟ್ ಆಗಿ ಮೆಹಂದಿನ ಬಳಸ್ತಾ ಇದ್ರೆ, ಅಂದ್ರೆ ವಾರದಲ್ಲಿ ಒಂದ್ಸತಿ, ಎರಡು ವಾರಕ್ಕೆ ಒಂದ್ಸತಿ ಏನಾದ್ರು ನೀವು ಮೆಹಂದಿನ ಹಚ್ತಾ ಇದ್ರೆ, ಜಸ್ಟ್ ನೀವು ಅರ್ಧ ತಾಸು ಬಿಟ್ಟು ನಿಮ್ಮ ಹೇರ್ ವಾಶ್ ಮಾಡ್ಕೊಂಡ್ಬಿಡಿ. ತುಂಬಾ ಹೊತ್ತು ಬಿಡಕ್ಕೆ ಹೋಗ್ಬೇಡಿ ಮೆಹಂದಿನ. ಹಾಗೆ ಇದು ಮೆಹಂದಿ ತುಂಬಾ ತಂಪು ಕೂಡ, ಕೆಲವೊಬ್ರಿಗೆ ನೆಗಡಿ ಕೂಡ ಆಗುತ್ತೆ ಫ್ರೀಕ್ವೆಂಟ್ ಆಗಿ ಹಚ್ಚೋದ್ರಿಂದ. ಸೊ ಫ್ರೀಕ್ವೆಂಟ್ ಆಗಿ ಹಚ್ಚೋದ್ಕಿನ ನೀವು ತಿಂಗ್ಳಿಗೆ ಒಂದ್ಸತಿ, ಎರಡ್ ತಿಂಗ್ಳಿಗೆ ಒಂದ್ಸತಿ ಹಚ್ಕೊಳ್ಬಹುದು. ಹಾಗೆ ನಾವು ಎಷ್ಟೇ ಮೇಲ್ಗಡೆ ಏನೆಲ್ಲ ಮಾಡಿದ್ರು, ನಾವು ಈ ಊಟ ಏನ್ ಮಾಡ್ತೀವಿ ನೋಡಿ, ಇಂಟೇಕ್ ಏನ್ ತಗೊಳ್ತೀವಿ ನೋಡಿ, ನಮ್ಮ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಅದು ಐರನ್ ಕಂಟೆಂಟ್ ಎಲ್ಲ ಜಾಸ್ತಿ ಇತ್ತು ಅಂತಂದ್ರೆ, ನಮ್ಮ ಆಟೋಮೆಟಿಕ್ ಆಗಿ ನಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಚೆನ್ನಾಗಿ ಕೂಡ ಇರುತ್ತೆ. ಸೊ ನಾವು ಬಿಳಿ ಕೂದಲು ಬರಲಾರ್ದೆ ಇರೋಂಗೆ ಏನ್ ನೋಡ್ಕೊಳ್ಬಹುದು, ಏನ್ ಮಾಡ್ಬೋದು ನಮ್ಮ ಊಟದಲ್ಲಿ ಅಂತಂದ್ರೆ, ಈಗ ಅಡುಗೆಯಲ್ಲಿ ಎಲ್ಲರೂ ಕರ್ಬೇವನ ಬಳಸೇ ಬಳಸ್ತಾರೆ. ಸೊ ಕರ್ಬೇವನ ಏನಾದ್ರು ನೋಡ್ಬಿಟ್ರೆ ನಾವು ತಟ್ಟೆಯಲ್ಲಿ ತೆಗೆದು ಪಕ್ಕಕ್ಕೆ ಇಟ್ಬಿಡ್ತೀವಿ. ಆ ತರ ಮಾಡ್ಬೇಡಿ, ಕರ್ಬೇವನ ತಿನ್ನಿ. ಕರ್ಬೇವು ತಿನ್ನೋದ್ರಿಂದ ನಮ್ಮ ಕೂದಲು ರೂಟ್ಸ್ ಸ್ಟ್ರಾಂಗ್ ಆಗುತ್ತೆ, ಹಾಗೆ ಕಲರ್ ಕೂಡ ಜಲ್ದಿ ಬಿಳಿ ಕಲರ್ ಆಗಿ ಟರ್ನ್ ಆಗಲ್ಲ. ಹಾಗೆ ನೆಲ್ಲಿಕಾಯಿ ಆಮ್ಲ ಏನ್ ಬರುತ್ತೆ ನೋಡಿ, ಅದು ನಿಮ್ಗೆ ಸಿಗ್ತಾ ಇತ್ತು ಅಂತಂದ್ರೆ, ನೀವು ದಿನ ಒಂದು ನೆಲ್ಲಿಕಾಯಿ ತಿನ್ನೋದ್ರಿಂದನು ನಿಮ್ಮ ಕೂದಲು ಆರೋಗ್ಯವಾಗಿರುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟೇ. ನನ್ಗೆ ಏನೇನೆಲ್ಲ ಗೊತ್ತೋ ಅದನ್ನೆಲ್ಲವನ್ನು ನಾನು ತಿಳಿಸುವಂತ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನೆ ಒತ್ತೋದನ್ನ ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋನ ಯಾರಾದರೂ ಹೊಸೊಬ್ರು ನೋಡ್ತಾ ಇದ್ರೆ, ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಗೆಲ್ಲರಿಗೂ ಸಿಗ್ತೀನಿ.